ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸರಳತೆ ಮತ್ತು ಬದ್ಧತೆ ನಡುವಿನ ಯುದ್ಧ ಅಂತ ಅಲ್ಲಿನ ಜನ ಬಂಡಿಸ್ತಾ ಇದ್ದಾರೆ ಸರಳತೆಗೆ ಹೆಸರು ಕೋಟ ಶ್ರೀನಿವಾಸ್ ಪೂಜಾರಿ ಅನ್ನೋದು ಜೊತೆಗೆ ಬಿ ಜೆ ಪಿ ಜೊತೆಗೆ ಮೋದಿ ಶಕ್ತಿ ಹಾಗೆ ಬದ್ಧತೆಗೆ ಹೆಸರು ಜಯಪ್ರಕಾಶ್ ಹೆಗ್ಡೆ ಅವರು ವ್ಯಕ್ತಿಯಾಗಿ ಅತಿ ದೊಡ್ಡ ಶಕ್ತಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಮಾಡಿದಂಥ ಕೆಲಸ ಅವರನ್ನು ಕಾಯುತ್ತೆ ಅದು ಅವರಿಗೆ ಅದೇ ಅನ್ನೋ ಚರ್ಚೆಗಳು ನಡೀತಾ ಇದೆ ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿ ಜೈಪ್ರಕಾಶ್ ಹೆಡೆ ಕಾಂಗ್ರೆಸ್ ಇಬ್ಬರು ನಡುವೆ ಗಜಾಟ ಉಡುಪಿ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ನಾಲ್ಕು ಇದಕ್ ಬರುತ್ತೆ ಬಿಜೆಪಿ ಎಂ ಎಲ್ ಎ ಐದರಲ್ಲಿ ನಾಲ್ಕು ಇಲ್ಲಿಗೆ ಬರುತ್ತೆ ಆ ನಾಲ್ಕು ಕೂಡ ಕಾಂಗ್ರೆಸ್ ಇದಾರೆ ಸಿಟಿ ರವಿ ಸೋತಿದ್ದಾರೆ ಜೀವರಾಜ್ ಸೋತಿದ್ದಾರೆ ಸೋಲುಗಳೇ ಜಾಸ್ತಿ ಬಿಜೆಪಿಗೆ ಚಿಕ್ಕಮಂಗ್ಳೂರ್ನಲ್ಲಿ ಸೊ ನಾಲ್ಕು ನಾಲ್ಕು ಎಮ್ ಎಲ್ ಎ ಟೈಪ್ ಬಟ್ ಜೈಪ್ರಕಾಶ್ ಹೆಗಡೆ ಉತ್ತಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಎಂ ಪಿ ಆಗ್ಲಿಕ್ಕೆ ಯೋಗ್ಯ ಅಭ್ಯರ್ಥಿ ಅವ್ರಾಗ್ಲಿ ಎಂ ಪಿ ಆಗಿದ್ರು ಬೈ ಎಲೆಕ್ಷನ್ ಅಲ್ಲಿ ಹೌದು ಸದಾನಂದಗೌಡ ರಾಜ್ಯ ಸಿ ಎಂ ಆದಾಗ ರಾಜೀನಾಮೆ ಕೊಟ್ಟ ಬೈ ಎಲೆಕ್ಷನ್ ಸುನೀಲ್ ಕುಮಾರ್ ವಿರುದ್ಧ ಗೆದ್ದು ಜಯಪ್ರಕಾಶ್ ಹೆಗಡೆ ಆಯ್ಕೆ ಆಗಿದ್ರು ನಂತರ ಶೋಭಾ ಕರಂದ್ಲಾಜ್ ಎರಡು ಬಾರಿ ಗೋ ಬ್ಯಾಕ್ ಶೋಭಾ ಅಂತ ಕ್ಯಾಂಪೇನ್ ಅವ್ರು ಅಲ್ಲಿಂದ ಓಡಿಸಿದ್ರು ಅವ್ರನ್ನ ಬೆಂಗಳೂರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಕ್ಯಾಂಡಿಡೇಟ್ ಆಗ್ತಾರಂತ ಯಾರು ಅನ್ಕೊಂಡಿರ್ಲಿಲ್ಲ ಬಿಕಾಸ್ ಅವರು ಎಂ ಎಲ್ ಸಿ ಆಗಿದ್ರು ಅದೃಷ್ಟ ಭಾಳ ಇದೆ ನೋಡಿ ಅವ್ರಿಗೆ ಎಮ್ ಎಲ್ ಆಲಾಡಿ ಶ್ರೀನಿವಾಸ ಶೆಟ್ಟರು ಎಷ್ಟೇ ಬೇಡಿದ್ರು ಅವ್ರಿಗೆ ಮಿನಿಸ್ಟರ್ ಮಾಡಲಿಲ್ಲ ಹೌದು ಇವ್ರು ಎಮ್ ಸಿನ ಮಂತ್ರಿ ಮಾಡ್ತಾರೆ ಯಾವಾಗಲೂ ಅವರು ಎಮ್ ಎಲ್ಸಿನ ಮಂತ್ರಿ ಮಾಡ್ತಾರೆ ಈಗ ಅಲ್ಲೇನೋ ಪ್ರಮೋದ್ ಮಧುರಾಜ್ ಹೌದು ಸಿಟಿ ರವಿ ಇವರೆಲ್ಲ ಇದ್ರು ಸಿಟಿ ರವಿಗಾಗಲಿಲ್ಲ ಮಧುರಾಜ್ಗೂ ಆಗಲಿ ಇವರು ಕೊಟ್ಟಿದ್ದಾರೆ ಸೊ ವ್ಯಕ್ತಿಗತವಾಗಿ ಉತ್ತಮ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಒಬ್ಬ ಎಂ ಪಿ ಆಗ್ಲಿಕ್ಕೆ ಬೇಕಾದಂತ ಸಾಮರ್ಥ್ಯ ಬೆಸ್ಟ್ ಸೆಷನ್ ಅಲ್ಲಿ ಮಾತಾಡ್ಲಿಕ್ಕೆ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ವಿಚಾರ ಮಾತಾಡ್ಲಿಕ್ಕೆ ಇವೆಲ್ಲವೂ ಒಂದು ಬಂದಾಗ ಒಂದ್ ಕೈ ಮೇಲೆ ಜಯಪ್ರಕಾಶ್ ಹೆಗ್ಡೆ ನೋ ಡೌಟ್ ಒಳ್ಳೆಯ ವ್ಯಕ್ತಿ ಅಂದಾಗ ಇಬ್ಬರು ಒಳ್ಳೆಯವರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಒಳ್ಳೆಯವರೇ ತುಂಬಾ ಸಿಂಪಲ್ ಅಂಡ್ ಹಂಬಲ್ ನೋ ಡೌಟ್ ನಮ್ಗೆ ಒಳ್ಳೆಯವರು ಬೇಕಾ ಎಂ ಪಿ ಆಗ್ಲಿಕ್ಕೆ ಯೋಗ್ಯರ್ ಬೇಕಾ ಮತ್ತೆ ಫಿಟ್ ಅರ್ಹತೆ ಯೋಗ್ಯ ಅಂದ್ರೂ ಬಳಸ್ಬಾರ್ದು ಇಬ್ಬರು ಇಬ್ರು ಬಟ್ ಅರ್ಹತೆ ಬೇಕಲ್ಲ ಅಲ್ಲಿ ಮಾತಾಡೋ ಚಾಕಚಕ್ಯತೆ ನಮ್ಮ ರಾಜ್ಯದ ದೇಶದ ಎಲ್ಲ ವಿಷಯಗಳನ್ನ ಲೋಕಸಭೆಯಲ್ಲಿ ಮಂಡಿಸಿ ಅಲ್ಲಿ ಪರಿಹಾರ ಕಂಡುಕೊಳ್ಳೋದಾಗಲಿ ಆ ರೆಪ್ರೆಸೆಂಟ್ ಮಾಡೋದು ಅದು ಗ್ರಾಮ ಪಂಚಾಯತಿ ರಾಜಕಾರಣ ಅಲ್ಲ ಜಿಲ್ಲಾ ಪಂಚಾಯತ್ ಅಲ್ಲ ಹಾಗೆ ಬಂದಾಗ ಕೋಟಾಗಿಂತ ಜಯಪ್ರಕಾಶ್ ಗಡೆ ಬೆಸ್ಟ್ ಅಂತ ಸಹಜವಾಗಿ ಅನ್ಸತ್ತೆ ಬಟ್ ಬಿ ಜೆ ಪಿಗರಲ್ಲಿ ಕಾಣ್ತಿರ್ತಕ್ಕಂಥ ಉತ್ಸಾಹ ಕಾಂಗ್ರೆಸ್ ಅವರಲ್ಲಿ ಕಾಣ್ತಿಲ್ಲ ಹೌದು ಬಿಜೆಪಿ ಯಶ್ಪಾಲ್ ಸುವರ್ಣ ಸುರೇಶ್ ಶೆಟ್ಟಿ ಏನ್ ಎಮ್ ಎಲ್ ಎ ಬಿಜೆಪಿ ಕುಮಾರ್ ಇವರಲ್ಲಿರೋ ಉತ್ಸಾಹ ಕಾಂಗ್ರೆಸ್ ಆ ಥರ ಉತ್ಸಾಹ ಕಾಣ್ತಿಲ್ಲ ಹಾಗಾಗಿ ಬಿಜೆಪಿ ಅವರು ಸೆಲೆಬ್ರೇಷನ್ ಮಾಡಲಿದ್ದಾರೆ ಜಯಪ್ರಕಾಶ್ ಹೆಗಡೆ ಯೋಗ್ಯ ಹರ್ಹ ನೋ ಡೌಟ್ ಕಂಪೇರ್ ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಎಂ ಪಿ ಆಗ್ಲಿಕ್ಕೆ ಬಿಜೆಪಿ ಜೆ ಡಿ ಕಾಂಗ್ರೆಸ್ ಅನ್ನೋದು ಬಿಟ್ಟು ಮಾತಾಡೋದಾದ್ರೆ ಕರಾವಳಿ ಭಾಗದಲ್ಲಿ ಇನ್ನು ಹಿಂದುತ್ವ ಕೇಸರಿ ಧರ್ಮ ದೇಶ ಆಲೋಚನೆಗಳ ಲೆಕ್ಕಾಚಾರದಲ್ಲಿ ಕೋಟಾ ಬಲ ಕಾಣ್ತಿರ್ಬೋದು ಬಟ್ ವ್ಯಕ್ತಿಗತವಾಗಿ ಜಯಪ್ರಕಾಶ್ ಹೆಗಡೆ ನೆಕ್ಸ್ಟ್ ಲೆವೆಲ್ ಹೌದು ನೋಡೌಟ್ ಕೋಟಾನ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆಯನ್ನೇ ನೋ ಡೌಟ್ ಹಾಗಾಗಿ ಅಲ್ಲಿ ಸಂಘರ್ಷ ದೇಶ ನೋಡೋಟಾಕ್ಬೇಕು ಮೋದಿ ನೋಡೋಟ ಆಗ್ಬೇಕು ಅನ್ನೋ ಮನಸ್ಥಿತಿ ಕಾರಣಕ್ಕೆ ಕೋಟಾಗೆ ಒಂದಷ್ಟು ಪಾಸಿಟಿವ್ ಅಂಶ ಕಾಣ್ತಾ ಇದೆ ಈಗ ಇವ್ರಿಗೆಲ್ಲ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿರೋದು ಕಾಂಗ್ರೆಸ್ ಅಲ್ಲಿ ವಾವ್ ನಾವು ಗೆದ್ಬಿಟ್ಟು ನಾವ್ ಮನೆ ಸೇರಿದಿವಿ ಅಂತ ಜನ ಇದಾರೆ ಚಿಕ್ಕಮಂಗ್ಳೂರು ಭಾಗ ಶಾಸಕರು ಹೌದು ತಮ್ಮಯ್ಯ ಆಗ್ಬಹುದು ನಾಯನ ಮೋಟಮ್ಮ ಆಗ್ಬಹುದು ಮೋಟಮ್ಮ ಗೆದ್ದಿದ್ದು ಬಿಜೆಪಿಯವ್ರು ಕಿತ್ತಾಡ್ತಿದ್ದ ನಾಯನ ಮೋಟಮ್ಮ ಗೆದ್ದಿರೋದು ಬಿಜೆಪಿ ಕಿತ್ತಾಡ್ತಿದ್ದ ಎಚ್ ಡಿ ತಮ್ಮಯ್ಯ ಗೆದ್ದಿದ್ದು ಸಿಟಿ ರವೀಂದ್ರ ಸೋಲ್ಸಿದ್ದ ವಿಜಯೇಂದ್ರ ಅಂತ ಹೇಳಲ್ವ ಎಲ್ಲ ಹೌದು ಹೌದು ಇವ್ರು ಬೆಳಿಗ್ಗೆದ್ರೆ ನನಗೆ ಮುಸ್ಲಿಮರು ಬಯದು ಸಿದ್ದರಾಮಯ್ಯ ಸಿದ್ದರಾಮುಲ್ಲ ಖಾನ್ ಅನ್ನೋದು ಇವೆಲ್ಲವೂ ಇತ್ತು ವಿಜಯೇಂದ್ರ ಅವರ ಸಮೇತ ಸೇರ್ಕೊಂಡು ಸಿಟಿ ರವೀಂದ್ರ ಸೋಲ್ಸಿದ್ರು ಅಂತ ಚರ್ಚೆ ಇರೋದು ಅದೊಂದು ಕಡೆ ಇನ್ ತರೀಕೆರೆ ಬೇರೆ ಲೆಕ್ಕಾಚಾರ ಶೃಂಗೇರಿ ನೆಕ್ ಫೈಟ್ ಇದೆ ಅಲ್ಲಿ ರಾಜೇಗೌಡರು ಗೆದ್ದಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಸುಧಾಕರ್ ಶೆಟ್ರು ಜೀವರಾಜ್ ಇವ್ರ ಒಂದ್ ಕೈ ಬಿಜೆಪಿ ಅಷ್ಟೇ ಅಷ್ಟೇ ಬಟ್ ಬೆಸ್ಟ್ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಸಂಸದ ಆಗ್ಲಿಕ್ಕೆ ಒಳ್ಳೆ ವ್ಯಕ್ತಿ ಅಂದ್ರೆ ಇಬ್ರು ಒಳ್ಳೆ ಅಷ್ಟೇ ಸಂಸತ್ತಿಗೆ ಒಳ್ಳೆಯವ್ರು ಬೇಕಾ ಬೇಕಾ ಅಷ್ಟೇ ಚರ್ಚೆ ವೀಕ್ಷಕರ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ಆದರೆ ಅಲ್ಲಿ ಜನ ಏನು ಮಾಡ್ತಾರೆ ನಾವು ಕ್ಯಾಂಡಿಡೇಟ್ ಲೆಕ್ಕ ಇಲ್ಲ ನಮಗೆ ಮಾರ ಮೋದಿ ಮೋದಿ ನೋಡ್ತೀವಿ ನಾವು ಬಿ ಜೆ ಪಿ ನೋಡ್ತೀವಿ ಅಂತಾರೆ ಆ ಅಂಶ ಜಾಸ್ತಿ ಇದೆ ಅಷ್ಟೇ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಸಂಸದರು ಯಾರಾಗಬೇಕು ಅನ್ನೋದು ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ